ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮುಂಜಾನೆ ಮಾತು. ಸಜ್ಜನ ಸ್ನೇಹಿತರೆ, ಯಾರೇ ಎದುರು ಮನಸ್ಫೂರ್ತಿಯಾಗಿ ನಗ್ತೀವೋ ಅವರ ಜೊತೆ ಇಡೀ ದಿನ ಕಳೆಯಬಹುದು. ಹಾಗೆ ಯಾರ ಜೊತೆ ಮನಸ್ಸು ಬಿಚ್ಚು ಅಳಿತೀವೋ ಅವರ ಜೊತೆ ಇಡೀ ಜೀವನವನ್ನೇ ಕಳೆಯಬಹುದು. ಪ್ರತಿಯೊಬ್ಬರಲ್ಲೂ ಒಬ್ಬ ಒಳ್ಳೆಯವನಿರುವಂತೆ ಒಬ್ಬ ಕೆಟ್ಟವನು ಇದ್ದೇ ಇರ್ತಾನೆ. ಆದರೆ ಬಹುತೇಕರಿಗೆ ಕೆಟ್ಟತನದ ಪ್ರದರ್ಶನದಷ್ಟು ಒಳ್ಳೆಯತನದ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ಅಷ್ಟೇ. 100 ಸುಳ್ಳು ಹೇಳುತ್ತಾ ಸುಳ್ಳಿನ ಸುಳಿಯಲ್ಲಿ ಸಿಲುಕಿ ಸತ್ಯವನ್ನು ಹೇಳಿದರೂ ಜನ ನಂಬದ ಹಾಗೆ ಮಾಡಿಕೊಳ್ಳುವ ಬದಲು ತಕ್ಷಣಕ್ಕೆ ಕಹಿ ಉಂಟು ಮಾಡಿದರೂ ದೀರ್ಘಕಾಲಿಕ ನೆಮ್ಮದಿಯನ್ನೇ ನೀಡುವ ಸತ್ಯವನ್ನೇ ಹೇಳೋಣ. ನಾಳೆ ಬರಬಹುದಾದ ತೊಂದರೆಗಳನ್ನು ನೆನೆದು ದುಃಖಿಸುವುದರಿಂದ ಇಂದಿನ ಸುಖವನ್ನು ಕಳೆದುಕೊಳ್ಳುತ್ತೇವೆ. ಇಂದಿನ ಕ್ಷಣಗಳನ್ನು ಸಾರ್ಥಕವಾಗಿ ಬಳಸಿಕೊಂಡಾಗ ನಾಳೆ ಯೋಗ್ಯವಾಗಿರುತ್ತದೆ. ಸಜ್ಜನ ಸ್ನೇಹಿತರೆ, ಸುತ್ತುತ್ತಿರುವ ಭೂಮಿಯಲ್ಲಿ ಶಾಶ್ವತವಲ್ಲದ ಬದುಕು ನಮ್ಮದು. ಆದರೆ ನಮ್ಮ ಬದುಕಿನ ಯಾತ್ರೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುತ್ತೇವೆ. ಅದರ ಹುಡುಕಾಟದಲ್ಲೇ ಜೀವನ ಪೂರ್ತಿ ಕಳೆಯುತ್ತೇವೆ. ಈ ನಡುವೆ ಸ್ವಪ್ರೇರಣೆಯಿಂದಲೋ ಅಥವಾ ಬಾಹ್ಯ ಪ್ರೇರಣೆಯಿಂದಲೋ ಸಾಧಿಸುವ ಕಿಚ್ಚು ನಮ್ಮಲ್ಲಿ ಹೊತ್ತಿಕೊಂಡರೆ ಬದುಕಿನ ದಿಕ್ಕೇ ಬದಲಾಗುತ್ತದೆ. ಎಲ್ಲ ಕಷ್ಟ ನಷ್ಟಗಳನ್ನು ಮೀರಿ ಅದರೆಡೆಗೆ ನಮ್ಮ ಚಿತ್ತ ಹರಿಸುತ್ತೇವೆ. ಹೌದು, ಇಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರತಿಭೆಗಳಿರುತ್ತವೆ. ಅದೇ ಅವರ ಶಕ್ತಿಯೂ ಹೌದು. ಅದುವೇ ಅವರ ಸಾಧನೆಯ ಕ್ಷೇತ್ರ. ಅದು ಅವರ ಬದುಕಿಗೆ ನೆಮ್ಮದಿಯನ್ನು ತರುತ್ತದೆ, ಬದುಕಿನಲ್ಲಿ ಸಾರ್ಥಕತೆಯನ್ನು ಮೂಡಿಸುತ್ತದೆ. ಯಾರನ್ನೂ ಹೀಯಾಳಿಸಬಾರದು. ಪ್ರತಿಯೊಬ್ಬರ ಪ್ರತಿಭೆಯನ್ನು ಗೌರವಿಸಬೇಕು. ಅವರೊಳಗಿನ ಕಲಾವಿದನನ್ನು ಕ್ರೀಡಾಪಟುವನ್ನು ಪ್ರಶಂಸಿಸಬೇಕು. ಗೊತ್ತಿಲ್ಲ, ಇನ್ನು ನಮ್ಮೊಂದಿಗಿರುವ ನಮ್ಮ ಆತ್ಮೀಯರು ಅವರ ಪ್ರತಿಭೆಗೆ ಮಣ್ಣನೆ ಸಿಕ್ಕಿ ನಮಗೆ ಕೈಗೆ ಸಿಗದಷ್ಟು ಬ್ಯುಸಿ ಆಗಬಹುದು. ಹೌದು, ಇದು ಸ್ಮಾರ್ಟ್ಫೋನ್ ಯುಗ. ಇಲ್ಲಿ ಎಲ್ಲರೂ ಮಿನುಗುವ ನಕ್ಷತ್ರಗಳೇ. ಎಲ್ಲರನ್ನ ಗೌರವಿಸೋಣ. ಸಜ್ಜನ ಸ್ನೇಹಿತರೆ, ಒಳ್ಳೆಯ ಅಭಿಪ್ರಾಯ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳನ್ನು ನಾವು ಎಷ್ಟು ಚೆನ್ನಾಗಿ ನಿವಾರಿಸಿಕೊಳ್ಳುತ್ತೇವೆ ಎಂಬುದರಲ್ಲಿ ಒಂದು ಒಳ್ಳೆಯ ಸಂಬಂಧ ಅವಲಂಬಿತವಾಗಿರುತ್ತದೆ. ಸಂಬಂಧಗಳನ್ನು ಉಳಿಸೋಣ. ನಮ್ಮ ಮನೆಯ ಮಕ್ಕಳಿಗೆ ಅವರು ಕೇಳಿದ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ. ಅದೇ ಸಂಸ್ಕಾರ ಕೊಡಿಸದಿದ್ದರೆ ಜೀವನ ಪರ್ಯಂತ ಅಳುತ್ತಾರೆ. ಸಂಸ್ಕಾರ ನಮ್ಮ ಬದುಕಿನ ಉಸಿರಾಗಲಿ. ಯಾವ ವ್ಯಕ್ತಿ ನಮ್ಮ ಖುಷಿಗಾಗಿ ಸೋಲುತ್ತಾನೋ ಅಸಲಿಗೆ ನಾವು ಅವನ ಹತ್ರ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಚಿರತೆ ವೇಗಕ್ಕೂ ಹುಲಿಯ ನೋಟಕ್ಕೂ ಹೆದರದವ ಕೆಲವೊಮ್ಮೆ ಬೆಕ್ಕಿನ ಅಡ್ಡಲಾಗುವಿಕೆಗೆ ಹೆದರುತ್ತಾನೆ. ನಾವು ನಂಬಿದಂತೆ ಜೀವನ ಅಷ್ಟೇ. ಹೊಂದಾಣಿಕೆ, ಸಹನೆ, ತಾಳ್ಮೆ, ನಗು ಇಷ್ಟನ್ನು ಜೀವನದಲ್ಲಿ ಪ್ರೀತಿಯಿಂದ ಅಳವಡಿಸಿಕೊಂಡು ಹೋದರೆ ಸಂಬಂಧ ಎಂದೆಂದಿಗೂ ಗಟ್ಟಿಯಾಗಿರುತ್ತದೆ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.